ಮತ್ತೇನು ಮುರಾಜ್ ಯಶಪಾಲ್, ಕೇವಲ ಹತ್ತೇ ದಿವಸ ನಾವು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಈ ಭಾಗದ ಜನರಿಗೆ ಒಳ್ಳೇದಾಗಬೇಕು ಅಂತೇಳಿ ಇಷ್ಟೆಲ್ಲ ಸುವರ್ಣಸೌಧ ಕಟ್ಟಿರುವಂತದ್ದು. ಒಂದು ವಿಷಯ ಏನಂದ್ರೆ, ಈ ಸುವರ್ಣಸೌಧ ಕಟ್ಟೋ ಟೈಮ್ನಲ್ಲಿ ಯಡಿಯೂರಪ್ಪ ಅವರ ಜೊತೆಯಲ್ಲಿ ನಾನು ಮಂತ್ರಿಯಾಗಿ ಬಂದು ಭೂಮಿ ಪೂಜೆ ಮಾಡಿ ಬಿಲ್ಡಿಂಗ್ ಆದ್ಮೇಲೆ ಫಸ್ಟ್ ಮೊನ್ನೆನೆ ನಾನು ಒಳಗಡೆ ಬಂದಿರುವಂತದ್ದು. ಇಡೀ 14 ಜಿಲ್ಲೆಯ ಜನರು ಕೂಡ ನೋಡ್ತಾ ಇದ್ದಾರೆ ಇವರಿಗೆ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತೇಳಿ. ತಾವು ಬೆಳಿಗ್ಗೆಯಿಂದ ಸಾಕಷ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಬರಗಾಲ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ. ನಾನು ನೋಡ್ತಾ ಇಲ್ಲ, ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಯ ಜನ ಬೆಳಗಾವಿ ಅಧಿವೇಶನದ ಕಡೆ ನೋಡ್ತಾ ಇದ್ದಾರೆ. ಬಟ್ ಕೇವಲ ಉತ್ತರ ಕರ್ನಾಟಕ ಮಾಡೋದಕ್ಕಲ್ಲ ಇದು, ನಾನು ನಿಮಗೆ ಸರ್ವ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಪವಿತ್ರವಾಗಿ. ಆದರೂ ಕೂಡ ಉತ್ತರ ಕರ್ನಾಟಕ ಭಾಗದ ಜನರಿಗೋಸ್ಕರ ವಿಶೇಷವಾಗಿ ಎನ್ನುವಂಥದ್ದು ಇಲ್ಲಿರೋ ಜನಗಳ ಭಾವನೆ ನಾನು ಹೇಳ್ತಾ ಇರೋದು. ನಾವು ಇಡೀ ರಾಜ್ಯದ ಬಗ್ಗೆ ನಾವು ಮಾತಾಡಬೇಕು ಇಲ್ಲಂತಲ್ಲ, ಉತ್ತರ ಕರ್ನಾಟಕದ ಜನರಿಗೆ ಒಂದು ಆಸೆ ಇದೆ, ಇಲ್ಲಿ ನಮಗೇನಾದ್ರೂ ಒಂದು ಒಳ್ಳೆ ನಿರ್ಧಾರಗಳು ಸರ್ಕಾರ ತಗೊಳ್ತಾರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ. ಅಧ್ಯಕ್ಷೆ, ಜಮೀರ್ ಅವರು ಮಾತಾಡಿದ್ದಕ್ಕೆ ತಾವು ಬಹಿರಂಗವಾಗಿ ಮಾಧ್ಯಮಗಳ ಮೂಲಕನೇ ತಮ್ಮ ಒಂದು ನೋವು ಇದು ಸರಿಯಲ್ಲ ಅಂತೇಳಿ ತಾವು ಹೇಳಿಬಿಟ್ಟಿದ್ದೀರಿ ಆಕ್ಚುಲಿ. ಆದ್ರೆ ನಮ್ಮ ವಿರೋಧ ಪಕ್ಷದವರು ಇಷ್ಟೆಲ್ಲ ಗಲಾಟೆ ಮಾಡುವ ಸಂದರ್ಭದಲ್ಲಿ ನಾನು ಜಮೀರ್ ಅವರು ಮಾತಾಡಿದ್ರೆ ನಾನು ನೋಡಿದೆ, ನಾನು ದೊಡ್ಡ ಮನಸ್ಸು ಮಾಡೋರು, ಒಂದು ಕ್ಷಮೆ ಅವರು ಕೇಳ್ಬಿಟ್ರೆ. ಯಾಕಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ, ಅವ್ರು ಮಾತಾಡಿದ್ದು ನಿಜವಾಗ್ಲೂ ಕೂಡ ತಪ್ಪು ಅನ್ನೋದು ಇಡೀ ರಾಜ್ಯ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ. ಆ ತಪ್ಪನ್ನ ಬೈ ಮಿಸ್ಟೇಕ್ ನಾನು ಫ್ಲೋನಲ್ಲಿ ನಾನೇನು ಆ ಎಲೆಕ್ಷನ್ ಸಂಬಂಧ ವೋಟ್ ಸಂಬಂಧ ಮೈನಾರಿಟೀಸ್ ನ ಓಲೈಸೋದಕ್ಕೆ ಏನು ನನ್ನ ಬಾಯಲ್ಲಿ ಸ್ಲಿಪ್ ಆಫ್ ಟಂಗ್ ಆಗಿದೆ ಅಂತ ಒಂದು ಕ್ಷಮೆ ಕೇಳಿದ್ರೆ ಅಲ್ಲಿಗೆ ಮುಗ್ದೇ ಹೋಗ್ಬಿಡುತ್ತೆ, ಅವರು ಸಮಾಧಾನ ಆಗ್ಬಿಡ್ತಾರೆ. ರೆಡ್ಡಿ ಅವ್ರಿಗೆ ಮಾತಾಡಿ. ಮಾನ್ಯ ಅಧ್ಯಕ್ಷ, ಓಕೆ, ಗುಡ್ ಕ್ವೆಶ್ಚನ್. ಇಲ್ಲಿ ನಜೀರ್ ಸಾಹೇಬ್ರು ಕೂಡ ಈ ಅವಸರಲ್ಲಿ ಬಹಳಷ್ಟು ಚೆನ್ನಾಗಿ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಜನ ನಜೀರ್ ಸಾಹೇಬ್ ರೆಕಾರ್ಡ್ ನಲ್ಲಿದೆ. ತಮ್ಗೆ ನಾನು ಹೇಳಿದ್ದೇನೆಂದ್ರೆ, ಮಾನ್ಯ ಸದಸ್ಯರು ಮಾತಾಡಿರ್ತಕ್ಕಂಥದ್ದು ಸರಿನೋ ತಪ್ಪರ್ತಕ್ಕಂಥ ನಿಮ್ಮ ಆತ್ಮಸಾಕ್ಷಿ. ನೀವು ಹೇಳಿದಿರ ಅದೇ ಒಂದು ಮಾತನ್ನ ಇಲ್ಲಿ ಮಾನ್ಯ ಸಚಿವರು ಹೇಳ್ಬೋದಾಗಿತ್ತಲ್ಲ, ತಾವ್ ಹೇಳಿಸ್ಬೋದಾಗಿತ್ತಲ್ಲ. ನಿಮ್ಮ ಹೇಳಿಸೋದ್ರಿಂದ ಈ ಗೌರವ ಬರ್ತಿತ್ತು ಈ ಕುರ್ಚಿಗೆ. ದಯಮಾಡಿ, 6.5 ಕೋಟಿ ಜನ ನೋಡ್ತಾ ಇದಾರೆ, ದಯಮಾಡಿ ನೀವು ಈ ಕುರ್ಚಿಗೆ ಬೆಲೆ ಬರಬೇಕು, ನಿಮ್ಮ ತಮಗೆ ಬೆಲೆ, ತಮ್ಮ ಸೀಟಿಗೆ ಬೆಲೆ ಬರಬೇಕು. ಈಗ ಆ ಒಂದ್ ಮಾತು ಹೇಳಿಸ್ಬಿಟ್ರೆ ನೋಡಿ, ನಿಮ್ಮ ಮಾತನ್ನು ಕೂಡ 6 ಕೋಟಿ ಜನ. ನಾನೇನ್ ಹೇಳ್ತೀನಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ಬೇಕು, ಮೊನ್ನೆ ಪಟೇಲ್ ರೀ ಅವ್ರು ಹೇಳ್ದಂಗೆ ಇಡೀ ರಾಜ್ಯದ ಬಗ್ಗೆ ಚರ್ಚೆ ಆಗ್ಬೇಕು. ಒಂದು ಮಾತು ತಾವು ಹೇಳಿಸ್ಬೋದು ಕೇಳಿ, ಕುರ್ಚಿ ಆಯ್ತು, ನಾನು ಕೇಳಿದ್ ಕೇಳಿ ಕೂತ್ಕೊಂಡು. ಈಗ ಸೆಷನ್ ಸ್ಟಾರ್ಟ್ ಅಧಿವೇಶನ ಸ್ಟಾರ್ಟ್ ಆಗಿ ವಾರ ಕಲಿಯಿತು, ಏನು ಸುದ್ದಿ ಇಲ್ಲ. ಇವತ್ತು ಒಂದು ನೋಟಿಸ್ ಕೊಟ್ಟು ನಾವು ಈ ವಿಷಯ ಪ್ರಸ್ತಾವಿಸ್ತೇವೆ, ಈ ವಿಚಾರ ಸರ್ಕಾರ ಉತ್ತರ ಕೊಡಲಿ ಪದೇ ಕಾವು ಅದಕ್ಕೆ ಒಂದು ವಿಚಾರ ಅಂದ್ರೆ ಎಲ್ಲ ಕೂಡ ಸರಿ. ನಾವು ಕ್ವಶನ್ ಪ್ರಾರಂಭ ಮಾಡಿ ರಾಜ್ಯದ ಹೊರಗಡೆ ಮತ್ತು ವಿಧಾನಸಭೆ ಹೊರಗಡೆ ಮಾತಾಡೋದನ್ನು ಒಂದು ತಿಂಗಳು ಏನು ಕೂಡ ಎಲ್ಲಿಯೂ ಕೂಡ ಅದು ಪ್ರತಿ ಬಾರಿ ಏನು ಕೂಡ ಸಬ್ಜೆಕ್ಟ್ ತಗೊಳ್ಳದೆ ಏಕಾಏಕಿ ನೀವು ಪ್ರಶ್ನೋತ್ತರ ಆಗಿ ಎರಡು ಪ್ರಶ್ನೆ ಆಗಿದೆ, ಮೂರನೇ ಪ್ರಶ್ನೆ ಸಡನ್ ಎದ್ದು ಮಾತಾಡಿದ್ರೆ ನಾನೇನ್ ಮಾಡಬೇಕು? ಅದನ್ನೆಲ್ಲ ನಾವು ಮಾಡಿದ್ರೆ ನಮ್ಮಲ್ಲಿ ನಾವೆಲ್ಲ ನಮ್ದೇ ಇಲ್ಲ ತಪ್ಪ, ನೀವೆಲ್ಲ ಸರಿಯಾ? ಅದಕ್ಕಾಗಿ ಇಲ್ಲಿಗೆ ಅದನ್ನು ಚರ್ಚೆ ಬಿಡುವ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ನೀವು ಬರಗಾಲದಲ್ಲಿ ಮಾತಾಡ್ತಾರೆ, ನಾನು ನೀವು ಅಭಿನಂದಿಸ್ತೇನೆ, ಬೇಗ ಬಂದಿದ್ದೀರಿ. ರಾಯರೆಡ್ಡಿಗೆ ಉತ್ತಮವಾದ ಸಲಹೆ ಸೂಚನೆ ಬಹಳ ಅತ್ಯುತ್ತಮವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಹೇಳ್ತಿದ್ದಾರೆ. ಆದಷ್ಟು ಬೇಗನೆ ಬರಗಾಲ ಬಂದು ಸಂದರ್ಭತಮ ಆ ಒಂದು ಭಾಷಣ ಮುಂದುವರಿಸಿ ನೆಕ್ಸ್ಟ್ ಅದಕ್ಕೆ ಉತ್ತರ ಕೊಡ್ತಾರೆ. ಮತ್ತೆ ಯಾರಿಗೆಲ್ಲ ಚರ್ಚೆ ಮಾಡಬೇಕು ಉತ್ತರ ಕರ್ನಾಟಕ ಮತ್ತು ಬರ ಸಂಬಂಧವಾಗಿ ಚರ್ಚೆ ಮಾಡಿ ಉತ್ತರ ಕರ್ನಾಟಕ ಬಗ್ಗೆ ಚಾಲನೆ ಆಗ್ತದೆ.